ಓಡಾಕ್ತಾನೆ ನಾವೇನ್ ಹೊಡಿತೀವ? ನನ್ಗೆ 86 ವರ್ಷ, ನಾನೇನ್ ಹೊಡಿದಿನ ಇವ್ರನ್ನ? ಅಲ್ಲ ಸ್ವಾಮಿ, ನಾನು 86 ವರ್ಷದ ಮುದುಕ, ನಾನ್ ಹೊಡಿತೀನಿ ಇವ್ರನ್ನ? ಬಂದ್ಬಿಟ್ಟು ಅವನು ಲೈನ್ ಇದ್ದ ಇಲ್ಲಿದ್ರೆ ನಮ್ ಜಮೀನಿಗಳ ಯಾಕೆ ಸ್ವಾಮಿ ಟ್ರೆಂಚ್ ಹೊಡೆದು? ಅಲ್ಲಿ ಬಂದು ಅವನ ಲೈನ್ ಲೈನು ಹೋಗ್ಲಿ ನೋಡಿ, ಅಲ್ಲಿ ಮಾವಿನ ಮಾವಿನ ತೋಪು ಸರ್, ಒಂದೇ ಕೈಯಲ್ಲೇ ಕೈ ಇರೋದು ಸರ್, ನಮ್ ನೂರಾರು ಕೈ ಇಲ್ಲ ನಾವು. ಅಲ್ಲ ನೀವು ಇತರ ರೈತರ ಮೇಲೆ ಅಲ್ಲ, ಹತ್ತು ಪ್ರಮೋಷನ್ ಬಂದ್ಬಿಟ್ಟು ಮಾಡ್ತಾ ಇದಾರೆ ಅವರು. ರಾಜಕಾರಣಿಗಳು 500 ಎಕರೆ 1000 ಎಕರೆ ಮಾಡಿರ್ತಾರಲ್ಲ, ಗೌರ್ಮೆಂಟ್ ಆಗ್ರಿ. 2 ಗಂಟೆ ಬಂದು 2 ಗಂಟೆ ಬಂದು ಧರಣಿ ಮಾಡ್ತಾರೆ ಸರ್. 1000 2000 ಜನ ಪೊಲೀಸ್ನವ್ರನ್ನ ಫಾರೆಸ್ಟ್ನವ್ರನ್ನ ಕರ್ಕೊಂಡ್ ಬಂದು 80 ವರ್ಷದಿಂದ ಸರ್ ನಾವು ಪೊಲೀಸ್ನವ್ರು ಇರೋದು, ಇವತ್ತು ಬರ್ತಾ ಇದಾರೆ ಸರ್ ಅವರು. 36ನೇ ಇದಾದ್ರು ಕೂಡ ನಮ್ಗೆ ಇಂಜೆಕ್ಷನ್ ಇದೆ, ಕೋರ್ಟ್ ನಡೀತಾ ಇದೆ, ಅವರೇ ಹಾಕಿದ್ದಾರೆ ನಮ್ ಮೇಲೆ. ಅದು ಕೋರ್ಟ್ ನಲ್ಲಿ ಇಂಜೆಕ್ಷನ್ ಇದೆ, ಇದು ಹೈಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ರಿಮೈಂಡ್ ಮಾಡಿದೆ ಕೇಸು 276. ಅವರೇ ಇದ್ ಮಾಡಿದ್ದಾರೆ ಮರ ತಗತ್ತ ಇನ್ನೊಂದು ಅವ್ರಿಗೆ ಏನ್ ಆರ್ಡರ್ ಕೊಟ್ಟವ್ರ ಕೊಡ್ಲಿ ಅವ್ರು. ಅಲ್ಲ ಆ ಮರಗಳ ಅದೇ ಹೋಗ್ಲಿ ರೀ, ಮರಗಳು ಅವರೇ ಉಡ್ಸ್ಕೊಂಡು ಇರ್ಬೋದಲ್ಲ, ಮರಗಳು ನಾಟ್ಬೇಕಲ್ಲ. ಇವಾಗ ನಾವ್ ನಾಟಿದ್ನಲ್ಲ, ನಾನು 20 ಲಕ್ಷ ಖರ್ಚು ಮಾಡಿ 20 ಲಕ್ಷ ಖರ್ಚು ಮಾಡಿ ಸೇಬೆ ಗಿಡ ಹಾಕಿದ್ದೆ, ಮಾವಿನ ಗಿಡ ಹಾಕಿದ್ದೆ. 40 ವರ್ಷದ ಮಾವಿನ ಗಿಡ, ತೆಂಗಿನ ಮರಗಳು ನೋಡಿ, 80ನೇ ವರ್ಷದಲ್ಲಿ ನಾನು ತಂದಾಕಿರೋದು ತೆಂಗಿನ ಮರಗಳು. 80 ವರ್ಷದಿಂದ ನಮ್ಮನ್ನ ಇವತ್ತಿಗೆ 1928ರಿಂದ ಈತವರೆಗೂ ನಮ್ಮ ಪೊಸಿಷನ್ ಬಂದಿಲ್ಲ ಫಾರೆಸ್ಟ್ ಈತಹಲ್ವರೆಗೂ ಪೊಸಿಷನ್ ಬಂದಿಲ್ಲ. 1828ರಿಂದ ಈ 20 ಇವತ್ತೆಷ್ಟು ತಾರೀಕು?